ಎಚ್ ಡಿ ದೇವೇಗೌಡರು ಮುಂದೆ ಮನೆ ಬಾಕಲು ಬತ್ತಾಯಿದಾಗ ನೀವು ಪೂಜೆ ಮುಗಿಸ್ಕೊಂಡು ಹಿಂದಲೂ ಬಾಕ್ಲ್ ಕಾಣೋದ್ರಲ್ಲಿ ಯಾಕೆ ಹೋದ್ರಿ ಅವತ್ತು ಎಚ್ ಡಿ ದೇವೇಗೌಡ್ರು ಇರ್ತಿಲ್ವಾ ಅವತ್ತು ಜೆ ಡಿ ಎಸ್ ಪಕ್ಷ ಇರ್ತಿತ್ತಿಲ್ವಾ ಅವ್ರು ಮಾತಾಡೋದ್ರಲ್ಲಿ ಉರುಳಿಲ್ಲ ಅವ್ರಿಗೆ ಬುದ್ಧಿ ಭ್ರಮೇಣ ಬಂದ್ಬಿಟ್ಟಿದೆ ಏನೇನೋ ಮಾತಾಡ್ತಾರೆ ನೆನ್ನೆ ಕನಿಷ್ಠ ಇಲ್ಲ ಅಂದರು ನೀವು ಒಂದು ಐದು ಕೋಟಿ ದುಡ್ಡನ್ನ ಖರ್ಚು ಮಾಡಿದ್ರಿ ಈ ಸಮಾವೇಶ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರ ಅಭಿಮಾನದ ಸಮಾವೇಶ ಅಂತೇಳಿದಾರೆ ಜಿ ಟಿ ಶಾಸಕರ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರ ಸಮಾವೇಶ ಅವ್ರ ಮಗನ ಸಮಾವೇಶ ಅಂತ ಹೇಳಿಲ್ಲ ದಿನೇ ದಿನೇ ಚಾಮುಂಡೇಶ್ವರಿ ಕ್ಷೇತ್ರ ಸಾಕಷ್ಟು ಐವೋಲ್ಟೇಜನ್ನು ಪಡೀತಾ ಇದೆ ನಿನ್ನೆ ಜಿ ಟಿ ದೇವೇಗೌಡರು ಏನು ಒಂದು ಸಮಾವೇಶವನ್ನು ಅಥವಾ ಏನು ಅವರ ನಿಖಿಲ್ ಕುಮಾರಸ್ವಾಮಿ ಹರೀಶ್ ಗೌಡ್ರವರ ಒಂದು ಹುಟ್ಟೋಭವನ್ನೇನು ಆಚರಣೆ ಮಾಡಿದರು ಅದು ಏನು ಕಾಂಗ್ರೆಸ್ ಸಮಾವೇಶ ಏನು ನಡೆದಿತ್ತು ಸ್ವಾಭಿಮಾನಿ ಪಕ್ಷ ಸೇರ್ಪಡೆ ಸಮಾವೇಶ ಅದಕ್ಕೆ ಒಂದು ಕೌಂಟ್ರ್ ಕೊಡುವಂಥ ರೀತಿಯಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ರು ಅಂತಕ್ಕಂಥದ್ದಿದೆ ಈ ವಿಚಾರವಾಗಿ ಮಾತಾಡೋದಕ್ಕೆ ಮಾವನಳ್ಳಿ ಕಾಂಗ್ರೆಸ್ ಮುಖಂಡರಾದಂತಹ ಮಾಮನಹಳ್ಳಿ ಸಿದ್ದೇಗೌಡರಿದ್ದಾರೆ ಬನ್ನಿ ಹೊಟ್ಟಿಗೆ ಮಾತಾಡೋಣ ಸರ್ ನಮಸ್ತೆ ಸರ್ ಸರ್ ನಿನ್ನೆ ನಡೆದಂಥ ಸಮಾವೇಶ ಈಗಾಗಲೇ ನೀವು ಮಾಧ್ಯಮಗಳಲ್ಲೂ ಕೂಡ ನೋಡಿದ್ದೀರಾ ಇಡೀ ಸಮಾವೇಶ ನೀವು ಮಾಡಿದಂಥ ಸಮಾವೇಶಕ್ಕೆ ಕೌಂಟರ್ ಕೊಟ್ಟಂಥ ಸಮಾವೇಶ ಅಂತೇಳಿ ಬೀಮಿಸಲಾಗಿದೆ ಏನು ಹೇಳ್ತೀರಾ ಸರ್ ಅದು ನಾವು ಮಾಡಿದಂಥ ಸಮಾವೇಶಕ್ಕೆ ಕೌಂಟರ್ ಕೊಟ್ಟ ಸಮಾವೇಶ ಅಲ್ವೇ ಅಲ್ಲ ಯಾಕೆ ಮಾತು ಹೇಳ್ತೀನಿ ನಾನು ಅಂದರೆ ನಾನು ನಿಂಗ್ದೇವ್ರ ಕೊಪ್ಪಲ್ ಮೈದಾನದಲ್ಲಿ ಏನು ಹೇಳಿದೀ ಅಂತ ಅಂದರೆ ಅವ್ರ ಮಗ ಹಿಂದೆ ಹೋಗಿ ಹತ್ತೊಂಬತ್ತನೇ ತಾರೀಕು ರಮನಳ್ಳಿ ಗ್ರಾಮದಲ್ಲಿ ಯಾರೋ ಒಬ್ರು ಕೇಳಿದ ಹೊತ್ಕ ಹಿಂಗೆ ನಾಳೆ ಸಮಾವೇಶ ಇದೆಯಲ್ಲ ಸೇರ್ಪಡೆ ಕಾರ್ಯಕ್ರಮ ಇದೆಯಲ್ಲ ಹೆಂಗೆ ಗೌಡ್ರಿ ಅಂತ ಕೇಳೋ ಹೊತ್ಕ ಅವರು ಸಿದ್ದರಾಮಯ್ಯ ಸಾಹೇಬರು ಬಂದು ಸಿದ್ದರಾಮಯ್ಯ ಅವರು ಬಂದರು ಐದು ಸಾವಿರ ಜನ ಸೇರಲ್ಲ ಅಲ್ಲಿ ಅದಕ್ಕೆ ಯಾಕೆ ತಲೆ ಕೆಟ್ಟಿಸ್ಕತಿರಿ ಅನ್ನೋ ಮಾತನ್ನು ಅಲ್ಲಿ ರಮನಹಳ್ಳಿಲಿ ಮಾತಾಡಿದರು ಅದನ್ನು ಅವರು ನನಗೆ ಫೋನ್ ಮುಖಾಂತರ ತಿಳಿಸಿದರು ನಮ್ಮ ಸೇರ್ಪಡೆ ಕಾರ್ಯಕ್ರಮ ಇತ್ತು ಕಾಂಗ್ರೆಸ್ ಸಮಾವೇಶದಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದಲ್ಲಿ ಏನು ಸಮಾವೇಶ ನಡೀತು ನಡೀತು ನಡೆದ ನಡೆದಾಗ ನಾನೇನು ಹೇಳಿದೆ ನೀವು ರಮ್ನಳ್ಳಿಲಿ ಈ ಥರ ಹೇಳಿದಿರಿ ನೀವು ಇದೇ ಮೈದಾನದಲ್ಲಿ ನಮ್ಮ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರನ್ನು ಸೇರಿಸಿ ಇಪ್ಪತ್ತೈದು ಸಾವಿರ ಜನ ಸೇರಿಸಿ ನೀವು ಕಾರ್ಯಕ್ರಮ ಮಾಡಿದ್ರೆ ನಿಮಗೆ ಒಪ್ಕೊತೀನಿ ಅಂತ ಹೇಳಿದ್ದೆ ನಾನು ಯಾಕೆಂದರೆ ನಮ್ಮ ಕಾರ್ಯಕ್ರಮಕ್ಕೆ ಮೂವತ್ತೈದು ನಲ್ವತ್ತು ಸಾವಿರ ಜನ ಬಂದಿತ್ತು ಆದರೂ ನಾನು ಇಲ್ಲಿ ಮೂವತ್ತು ಇಪ್ಪತ್ತೈದು ಮೂವತ್ತು ಸಾವಿರ ಜನ ಸೇರೋರು ಅಂತ ನಾನು ಹೇಳಿದ್ದೆ ಅವರು ನೆನ್ನೆ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಖಿಲ್ ಅವರ ಹುಟ್ಟದಬ್ಬ ಅವ್ರ ಮಗನ ಹುಟ್ಟದಬ್ಬದ ಪ್ರಯತ್ನ ಇಲ್ವಾಲ್ದ ಹೋಬಳಿಲಿ ಬಂದು ನಿಂಗ್ದೇವ್ರ ಕೊಪ್ಪಳಲ್ಲಿ ನನ್ನ ಹೋಬಳಿಲಿ ಅವನು ಬಂದು ಮಾಡಿದ್ದಾನೆ ಅವನು ಒಬ್ಳಿಲಿ ನಾನು ಮಾಡ್ತೀನಿ ಅಂತೇಳಿ ಅವರು ಸಮಾವೇಶಕ್ಕೆ ಹುಟ್ಟಬ್ಬಾನು ಆಗಬೇಕು ಸಮಾವೇಶನೂ ಆಗಬೇಕು ಆ ರೀತಿಲಿ ಅವ್ರು ಮಾಡಿದ್ರು ನಾವು ಹೇಳಿದ್ದು ಎಲ್ಲಿ ಜನ ಕರೀರಿ ಅಂತ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರ ಪ್ರಜ್ಞಾವಂತರ ವಿದ್ಯಾವಂತರ ಬುದ್ಧಿವಂತರ ಕರೆದು ನೀವು ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಸಮಾವೇಶ ಮಾಡಿ ಅಂತ ನಾವು ಅನ್ನ ಕನಿಷ್ಠ ಇಲ್ಲ ಅಂದರು ನೀವು ಒಂದು ಐದು ಕೋಟಿ ದುಡ್ಡನ್ನ ಖರ್ಚು ಮಾಡಿದಿರಿ ಸಮಾವೇಶ ಮಾಡಕ್ಕೆ ಆ ಸಮಾವೇಶಕ್ಕೆ ನಿಖಿಲ್ ಅವರು ಏನು ಹೇಳಿದ್ದಾರೆ ಈ ಸಮಾವೇಶ ಎಚ್ ಡಿ ದೇವೇಗೌಡರು ಕುಮಾರಸ್ವಾಮಿಯವರ ಅಭಿಮಾನದ ಸಮಾವೇಶ ಅಂತೇಳಿದರೆ ಜಿ ಟಿ ಶಾಸಕರ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರ ಸಮಾವೇಶ ಅವ್ರ ಮಗನ ಸಮಾವೇಶ ಅಂತೇಳಿಲ್ಲ ನೋಡಿಬೇಕಾರೆ ನಿಖಿಲ್ ಅವರು ಹೇಳಿದ್ದಾರೆ ಯಾರು ಜಿ ಡಿ ದೇವೇಗೌಡರಿಗೆ ರಾಜಕೀಯ ರಾಜಕೀಯವಾಗಿ ವಿರೋಧವನ್ನು ಮಾಡಿದರು ಅವ್ರಗಳಿಗೆ ಈ ಒಂದು ಸಮಾವೇಶ ಉತ್ತರ ಇದೆ ಇಷ್ಟು ಜನ ಸೇರಿದ್ದಾರೆ ಜಿ ಟಿ ದೇವೇಗೌಡರು ಮಾಡಿದಂಥ ಅಭಿವೃದ್ಧಿ ಕದಕ್ಕೆ ಜನ ಸೇರಿದ್ದಾರೆ ಅಂತ ಕೂಡ ಇಡೀ ಭಾಷಣದ ಮಧ್ಯೆ ಕೂಡ ಹೇಳ್ತಾರೆ ಇದು ನೀವು ಒಪ್ತೀರ ಸರ್ ಈಗ ನಿಖಿಲ್ ಅವರು ಹೇಳಬೇಕಾಗಿತ್ತು ಹೇಳಿದ್ದಾರೆ ಮೂರುವಾರು ವರ್ಷ ಕಾಲ ನೀವು ಮಂತ್ರಿಯಿಂದ ಇಳಿದ ಮೇಲೆ ಸರ್ಕಾರ ಮೇಲೆ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಎಚ್ ಡಿ ದೇವೇಗೌಡರು ಮನೆಯವ್ರನ್ನೇ ನೀವು ಅವ್ರ ಮನೆಯವ್ರ ಬಗ್ಗೆನೇ ನೀವು ಕೆಟ್ಟದಾಗ ಮಾತಾಡ್ಕೊಂಡು ನನಗೆ ಎರಡು ಬಿ ಪಾರಮ್ ಬೇಕು ಅಂತ ಕಾಂಗ್ರೆಸ್ ಬಾಗಿಲು ತಟ್ಟಕ್ಕೆ ನಾವು ಹೋಗಿದ್ದೆವು ಸ್ವಾಮಿ ನಾವು ಪಕ್ಕ ಜೆ ಡಿ ಎಸ್ ಅಲ್ಲಿದ್ದವರು ನೀವು ಹೋಗಿದವರು ಅಲ್ಲೇ ಅವ ಎರಡು ಬಿ ಪಾರಮ್ ಕೊಡಲ್ಲ ಅಂತಲೇ ಬಿ ಜೆ ಪಿ ಬಾಕಲ್ದ ಮನೆ ಬಾಕಲದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮನೆ ಬಾಕಲ್ ತಟ್ಟಕ್ಕೆ ನಾವು ಹೋಗಿದ್ದೆವು ಸ್ವಾಮಿ ನೀವು ಹೋಗಿದವರು ನಾವು ನಿಜವಾದ ಜೆ ಡಿ ಎಸ್ ಪಸ್ ಪಕ್ಷದ ಕಾರ್ಯಕರ್ತರು ನೀವು ಅಲ್ಲ ನಾವು ನಿಜವಾದ ಜೆ ಡಿ ಎಸ್ ಕಾರ್ಯಕರ್ತರು ನೀವಲ್ಲ ಬೇಡ ಆಯ್ತಪ್ಪ ಎಚ್ ಡಿ ದೇವೇಗೌಡರು ಚಾಮುಂಡಿ ಬೆಟ್ಟಕ್ಕೆ ಪೂಜೆಗೆ ಬಂದಾಗ ಜಿ ಟಿ ದೇವೇಗೌಡ್ರಿಗೆ ಎಚ್ ಡಿ ದೇವೇಗೌಡರು ಮುಂದೆ ಮನೆ ಬಾಕಲು ಬತ್ತಾಯಿದಾಗ ನೀವು ಪೂಜೆ ಮುಗಿಸ್ಕೊಂಡು ಹಿಂದಲೂ ಬಾಕಲು ಕಾಣೋದ್ರಲ್ಲ ಯಾಕೋದ್ರಿ ಅವತ್ತು ಎಚ್ ಡಿ ದೇವೇಗೌಡ್ರು ಇರ್ತಿಲ್ವಾ ಅವತ್ತು ಜೆ ಡಿ ಎಸ್ ಪಕ್ಷ ಇತ್ತಿತ್ತಿಲ್ವಾ ಆದ್ದರಿಂದ ಅವ್ರು ಮಾತಾಡೋದ್ರಲ್ಲಿ ಉರುಳಿಲ್ಲ ಅವ್ರಿಗೆ ಬುದ್ಧಿ ಭ್ರಮೇಣ ಬಂದ್ಬಿಟ್ಟಿದೆ ಏನೇನೋ ಮಾತಾಡ್ತಾರೆ ಆಯಿತಾ ಅದ್ರ ಬಗ್ಗೆ ತಲೆ ಕೆಟ್ಟಗಳಂಥ ಅವಶ್ಯಕತೆ ಇಲ್ಲ ಇವತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೀವಿ ಚಾಮುಂಡೇಶ್ವರಿ ಕ್ಷೇತ್ರದ ಮತದಾರರು ಇನ್ನೂ ಕೆಲವೇ ಇನ್ನೂ ಘೋಷಣೆ ಆಗಿಲ್ಲ ಬಿ ಜೆ ಪಿಯಿಂದ ಯಾರು ಅಂತ ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಘೋಷಣೆ ಆಗಿಲ್ಲ ಕಾಂಗ್ರೆಸ್ಸಿಂದ ಇನ್ನೂ ಯಾರು ಅಂತ ಘೋಷಣೆ ಆಗಿಲ್ಲ ಅವ್ರದ್ದು ಜೆ ಡಿ ಎಸ್ ಪಕ್ಷದ ಘೋಷಣೆ ಆಗಿದೆ ಘೋಷಣೆ ಆಗಲಿ ಆಮೇಲೆ ಚಾಮುಂಡೇಶ್ವರಿ ಚಿತ್ರಣ ಬದಲಾವಣೆಗಳನ್ನು ನೀವೇ ನೋಡ್ತೀರಾ ಈಗ ನಿಮ್ಮ ಮಾತಿರಬಹುದು ಅಥವಾ ಜಿಡಿ ದೇವೇಗೌಡರ ಮಗನ ಮಾತಿರ್ಬೋದು ಅಥವಾ ಜಿಡಿ ದೇವೇಗೌಡರ ಮಾತಿರ್ಬೋದು ಇವೆಲ್ಲ ಒಂದು ಕಡೆ ರಾಜಕಾರಣದಲ್ಲಿ ಎಲ್ಲ ಇದು ವೈಯಕ್ತಿಕವಾಗಿ ತಗೊತಾ ಇದ್ದಾರೆ ನೀವು ಕೂಡ ಒಂದು ವೈಯಕ್ತಿಕವಾಗಿ ತಗೊತಾ ಇರಬಹುದು ಇರ್ಬೋದು ಅಥವಾ ಜಿಡಿ ದೇವೇಗೌಡರು ಅವ್ರ ಇದು ವೈಯಕ್ತಿಕವಾಗಿ ತಗೋತಾ ಇದಾರ ಅಥವಾ ರಾಜಕೀಯವಾಗಿ ತಗೋದ್ರೆ ಇದು ಪರ್ಸನಲ್ ಆಗಿ ತಗೋತಾ ಇದಾರ ಅಂತ ಹೇಳಿ ಸತ್ಯವನ್ನೇ ಹೇಳೋದು ನಾವು ಒಬ್ಬ ರೈತರ ಮಗ ಆಯಿತಾ ಅವರು ಸಾಹಕಾರರ ಮಕ್ಕಳಿರ್ಬೋದು ನಾವು ಬಡವರು ರೈತರ ಮಕ್ಕಳು ನಾವು ಸತ್ಯವನ್ನೇ ಹೇಳೋದು ಸತ್ಯವನ್ನೇ ಹೇಳ್ತಾವ್ರೆ ಯಾರು ಸುಳ್ಳು ಹೇಳ್ತಾವ್ರೆ ಯಾರು ಸತ್ಯ ಹೇಳ್ತಾವ್ರೆ ಅನ್ನೋದು ಇಡೀ ಚಾಮುಂಡೇಶ್ವರಿ ಕ್ಷೇತ್ರದ ಜನಕ್ಕೆ ಗೊತ್ತಿದೆ ನಾವು ಯಾರು ಏನು ಪಾಠ ಕಲಿಸ್ಕೊಡ್ಬೇಕಾಗಿಲ್ಲ ಅವರೇ ನಮಗೆಲ್ಲ ಏನು ಪಾಠ ಕಲಿಸ್ಬೇಕು ಕಲಿಸ್ತಾರೆ ಇದಿಷ್ಟು ಏನು ಮಾವನಹಳ್ಳಿ ಸಿದ್ದೇಗೌಡರ ಮಾತಾಗಿರ್ತಕ್ಕಂಥದ್ದು ಏನು ಈ ಒಂದು ಸಮಾವೇಶ ಏನಿದೆ ಈ ಮಾಡಿದಂತಹ ಸಮಾವೇಶ ನಾನು ಆಗ್ತಂತಹ ಏನು ಒಂದು ಸವಾಲೇನಿತ್ತು ಆ ಸವಾಲುಗೂ ಈ ಸಮಾವೇಶಕ್ಕೂ ಕೂಡ ಸಂಬಂಧ ಇಲ್ಲ ಯಾಕಂದರೆ ಅದಕ್ಕಂಡು ಆ ರೀತಿ ಅವರು ನಡ್ಕೊಂಡಿಲ್ಲ ಇದು ಒಂದು ಜಿಲ್ಲಾ ಜೆ ಡಿ ಎಸ್ನ ಸಮಾವೇಶ ಆಗಿತ್ತು ಹೊರತು ಇದು ಜಿ ಟಿ ದೇವೇಗೌಡರ ಸಮಾವೇಶ ಆಗಿರಲಿಲ್ಲ ಅಂತಕ್ಕಂಥದ್ದು ಏನು ಮಾಮನಳ್ಳಿ ಸಿದ್ದೇಗೌಡರ ಅಭಿಪ್ರಾಯ ಕ್ಯಾಮ್ರಾಮನ್ ಕಿರಣ್ ಕುಮಾರ್ ಜೊತೆ ಯಶಸ್ ಮಾವತ್ತ ಮಾವತ ನ್ಯೂಸ್ ಕನ್ನಡ ಮೈಸೂರು